ನ್ಯೂಸ್ ಒನ್ಗೆ ಮತ್ತೆ ಸ್ವಾಗತ. ಮೈಸೂರು ಜಿಲ್ಲೆಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಕೃಷಿ ಇಲಾಖೆ ಜಂಟಿ ಆಯುಕ್ತ ಮಹಂತೇಶಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ಸ್ಪಂದನೆ ಸಿಕ್ಕಿದೆ. ಯೋಜನೆಯ ಲಾಭ ಪಡೆಯುವುದಕ್ಕೆ 1.80 ಲಕ್ಷ ಮಂದಿ ರೈತರು ಮುಂದಾಗಿದ್ದಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರ ಅನುಕೂಲಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. 1 ವರ್ಷದ ಹಿಂದೆ ಆರಂಭಗೊಂಡ ಕಿಸಾನ್ ಸಮ್ಮಾನ್ ಯೋಜನೆಗೆ ರೈತರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 216,298 ಲಕ್ಷ ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಮೊದಲ ಕಂತಿನಲ್ಲಿಯೇ ರೈತರ ಖಾತೆಗೆ 1,87,098 ಜನರಿಗೆ ಹಣ ಸಲ್ಲಿಕೆಯಾಗಿದೆ, ಸಂದಾಯವಾಗಿದೆ. ಯೋಜನೆಯಡಿ 6 ರಾಜ್ಯ ಸರ್ಕಾರದಿಂದ 4,000 ಸೇರಿ 10,000 ರೈತರಿಗೆ 10,065 ಅರ್ಜಿಯನ್ನು ಪೌತಿ ಖಾತೆ ಎಂದು ತಡೆ ಹಿಡಿಯಲಾಗಿದೆ. ಪೌತಿ ಖಾತೆಯಲ್ಲಿ ಏನು ಮಾಡಲು ಸಾಧ್ಯ ಇಲ್ಲ, ಖಾತೆ ವರ್ಗಾಯಿಸಿ ಆರ್ಟಿಸಿಯಲ್ಲಿ ಹೆಸರು ನಮೂದಾದರೆ ಪರಿಗಣಿಸಲಾಗುತ್ತೆ ಅಂತ ನ್ಯೂಸ್ ಒನ್ಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಹಂತೇಶಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರ ಅನುಕೂಲಕ್ಕಾಗಿ 1 ವರ್ಷದ ಹಿಂದೆ ಕಿಸಾನ್ ಸಮ್ಮಾನ ಯೋಜನೆಯನ್ನ ಜಾರಿಗೆ ತರಲಾಯಿತು. ಈ ಯೋಜನೆಯಿಂದ ಬಹಳಷ್ಟು ಮಂದಿ ರೈತರು ಈಗ ಲಾಭ ಪಡೆದುಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ನ್ಯೂಸ್ ಒನ್ಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಹಂತೇಶಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕ್ಕೆ ಬರೋದಿಲ್ಲ, ತರಕಾರಿಗಳಲ್ಲೇ ಅದು ಅವರೇಜ್ ಅಂತ ಇರೋದೇ ಇಲ್ಲ. ಇತ್ತೀಚೆಗೆ ಅಂತಂದರೆ ರಾಗಿನಲ್ಲಿ ಸ್ವಲ್ಪ ಇದೆ, ರಾಗಿ ಯಾವ್ದಾದ್ರು ಬೆಳಿಲಿಕ್ಕಾಗುತ್ತೆ. ಪ್ರತಿಯೊಬ್ಬ ಅರ್ಹ ರೈತರಿಗೆ ವರ್ಷದ ಮೂರು ಕಂತುಗಳಲ್ಲಿ ತಲಾ 2,000 ಒಟ್ಟು 6,000 ರೂಪಾಯಿಯನ್ನು ರೈತರ ಅಕೌಂಟಿಗೆ ವರ್ಗಾವಣೆ ಮಾಡಲಾಗುವುದು ಅಂತ ಹೇಳಿ ಘೋಷಣೆ ಮಾಡಿದರು. ಅದರ ಪ್ರಕಾರ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು 216,298 ರೈತರಿಂದ ನಾವು ಡಿಕ್ಲರೇಷನ್ಸ್ ಅಂದರೆ ಘೋಷಣೆಗಳು ನಮ್ಮಲ್ಲಿ ಸ್ವೀಕೃತ ಆಗಿದ್ದಾವೆ. ಇದರಲ್ಲಿ ಇದುವರೆಗೆ ಅಂಗೀಕೃತ ಆಗಿರತಕ್ಕಂಥದ್ದು 201,673. ಇದರಲ್ಲಿ ಬಹುತೇಕ ಜನರು ಅಂದರೆ ಸುಮಾರು 10,065 ಸಂಖ್ಯೆಯ ರೈತರ ಘೋಷಣೆಗಳು ಇದರಲ್ಲಿ ಪೌತಿ ಖಾತೆ ಅಂಥೇಳಿ ಅವು ಹಾಗೆ ತಡೆಹಿಡಿಯಲ್ಪಟ್ಟಿವೆ. ಉಳಿದಂತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಬೇರೆ ಬೇರೆ ಕಂತುಗಳಲ್ಲಿ ರೈತರಿಗೆ ಹಣ ಪಾವತಿಯಾಗಿದೆ. ನೇರವಾಗಿ ಕೇಂದ್ರ ಸರ್ಕಾರದ ಅಕೌಂಟಿಂದ ಅವರ ರೈತರ ಅಕೌಂಟ್ಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಮೊದಲೇ ಕಂತು ಸುಮಾರು 187,098 ಜನಕ್ಕೆ 2,000 ರೂಪಾಯಿ ಅಂತ ಬಂದಿದೆ. ಅರ್ಜಿ ಸಲ್ಲಿಸಿದರೆ ಅವರು ತಹಸೀಲ್ದಾರರಿಂದ ಅವರ ಹೆಸರಿಗೆ ಖಾತೆಯನ್ನು ವರ್ಗಾವಣೆ ಮಾಡಿ ಅವರ RTCನಲ್ಲಿ ಅವ್ರ ಹೆಸರು ನಮೂದು ಆದರೂ ಮಾತ್ರ ಅವರು ಅರ್ಹರಾಗ್ತಾರೆ. ಅದರಿಂದ ರೈತ ಬಾಂಧವರು ಅದನ್ನು ತುರ್ತಾಗಿ ಮಾಡಿಸಿ ಮತ್ತೊಮ್ಮೆ ಬೇಕಾದ್ರೆ ಅರ್ಜಿ ಸಲ್ಲಿಸಿದರೆ ಅಂಥವ್ರನ್ನ ಸಹ ಪರಿಗಣಿಸಲಿಕ್ಕೆ ಅವಕಾಶ ಇದೆ.